ಅಧ್ಯಕ್ಷರೇ, ಕುದುರೆ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆನೂ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ನೈತಿಕತೆ ಇಲ್ಲ. ಈಗ ನ್ಯೂಕ್ಲಿಯಾರ್ದು ಡೀಲ್ ದೆಹಲಿ ಒಳಗೆ ಕೇಳಿ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಯಾರು ಅದಿರಲಿ, ಒಂದು ಭಾಗ ಅವಕಾಶ ಸಿಕ್ಕದಾಗ ಯಾರು ಬೇಕಾದ್ರು ಮಾಡ್ತಾರೆ, ಅವ್ರು ತಪ್ಪು ಅಂತ ನಾನೇ ಕೇಳಲಿ. ಅಧ್ಯಕ್ಷರೇ, ಈಗ ದೆಹಲಿಯಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗಲೂ ಆ ನ್ಯೂಕ್ಲಿಯರ್ ಡೀಲ್ನಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಅವತ್ತು ಆಗಿಲ್ವಾ ನಡೆದಿದೆ, ಇವತ್ತು ಈ ದೇಶದಲ್ಲಿ ನಡೆದಿದೆ ಇವೆಲ್ಲ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇದು ಬೇಕಾದಷ್ಟು ಥರ ನಡೆದೋಗಿದೆ ಈ ರಾಜ್ಯದಲ್ಲಿ. ಏನೇಳಿ ಏನು ಹೇಳಿದ್ದೀನಿ ಈಗ ಹೇಳಿ ಜಾತಿ ಆಯ್ತಾ? ಅದಕ್ಕೆ ಹೋದ್ರು ಅಂತೇಳಿ ನನ್ನ ಮೇಲೆ ಆಪತ್ತೆ ಮಾಡಿದ್ರಿ. ಶಾಸಕರು ಜೊತೆಗೆ 19,000 ಕೋಟಿ ಕಾಂಗ್ರೆಸ್ ಶಾಸಕರು ಕೊಟ್ಟಿದೀವಿ. ನಾನು ಅದೆಲ್ಲ ಚರ್ಚೆಗೆ ಬೇಕಿಲ್ಲ. ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡೋದು, ಏನು ಗವರ್ನರ್ ಅಡ್ರೆಸ್ ಇದೆ, ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಮಾತಾಡೋದು ಸೂಕ್ತ. ನನ್ನ ಅಭಿಪ್ರಾಯ ಇದೆ. ಈಗ ಇದ್ರ ಬಗ್ಗೆ ಎಲ್ಲ ನಾವು ಗಾಜಿನ ಮನೆಯಲ್ಲೇ ಇದ್ದೀವಿ, ಎಲ್ಲರೂ ನಾವು ಗಾಜಿನ ಮನೆಯಲ್ಲೇ ಕೂತೀವಿ. ದಯವಿಟ್ಟು ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಇವತ್ತು ನಿಮ್ಮ ಯಾವುದು ಜ್ಯೋತಿ ಕಾರ್ಯಕ್ರಮಗಳು, ಗ್ಯಾರಂಟಿ ಕಾರ್ಯಕ್ರಮಗಳು, ಅದರ ಬಗ್ಗೆ ನೀವು ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ನಿಮ್ಮ ಸಮಸ್ಯೆಗಳಿದ್ರು ಏನು ಮಾಡಿದ್ದೀವಿ, ಅದನ್ನು ಗಮನ ಸೆಳೆದು ಜನಕ್ಕೂ ಒಂದು ಸಂದೇಶ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದನ್ನು ರಾಜಕೀಯದ ಚರ್ಚೆ ಬೇಡ ಈಗ ಸದ್ಯ ನನ್ನ ಅಭಿಪ್ರಾಯದಲ್ಲಿ. ಕಳೆ ಒಂದು 4-5 ದಿವಸ ಚರ್ಚೆ ನಡೀತಾ ಇದೆ. ಅಧ್ಯಕ್ಷರೇ, ಪಾಪ ಕುಮಾರಸ್ವಾಮಿ ಅವರು ಸಲಹೆ ಕೊಟ್ಟಿದ್ದಾರೆ ರಾಜಕೀಯ ಚರ್ಚೆ ಬೇಡ ಅಂತ. ರಾಜಕೀಯ ಮಾಡೋಕ್ಕೆ ನಾವೆಲ್ಲ ಬಂದಿರೋದಲ್ಲ ಇಲ್ಲಿಗೆ. ನೀವು ಯಾಕೆ ನೀವೇನು ಮಾಡ್ತೀರಿ? ನೀವು ರಾಜಕೀಯನೇ ಮಾಡೋದು, ನಾನು ರಾಜಕೀಯನೇ ಮಾಡೋದು, ರಾಜಕೀಯ ಮಾಡೋದು, ಅವರು ರಾಜಕೀಯನೇ ಮಾಡೋದು, ಎಲ್ಲ ಮಾಡೋದು ರಾಜಕೀಯಕ್ಕೆ ಮಾಡ್ತಾ ಇರೋದು. ಆದರೆ ಇಲ್ಲಿ ಏನೋ ಪರ್ಸೆಂಟೇಜ್ಗಳು ಪದೇ ಪದೇ ಆಪರೇಷನ್ ಅದೆಲ್ಲ ಇದೆಯಲ್ಲ, ಅದಕ್ಕೀಗ ಹೆಚ್ಚಿನ ಸಮಯ ಬೇಕು. ಇಲ್ಲ, ನಿಮ್ಮ ಕಾರ್ಯಕ್ರಮಗಳ ಪಕ್ಷ ನೋಟ ಜನತೆಗೆ ತಿಳಿಸ್ಬೇಕು ನೀವು ರಾಜ್ಯಪಾಲ. ಕುಮಾರಸ್ವಾಮಿ ಅವರು ಮಾತಾಡುವಾಗ ನಾನು ತುಟಿ ಪಿಟಕ್ ನಾನು ಹಲವಾರು ವಿಷಯಗಳಾಯ್ತು ಮಾತಾಡೋದಕ್ಕೆ, ನನಗೆ ಮಾತನಾಡ್ಲಿಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ ನಿಲ್ಲಿಸಬೇಕು, ನಿಲ್ಲಿಸಿದೆ, ಗೌರವ ಕೊಟ್ಟಿದ್ದೀನಿ ನಾನು. ಈಗ ಕೂಡ ನಾವು ಅಧ್ಯಕ್ಷ ಮಾತಿದ್ದೀನಿ ಈಗಲೂ ಕೂಡ ಸಹಕರಿಸಿದ್ರೆ ಇದೀಗ ಅವ್ರಿಗೆ ಉತ್ತರ. ನನ್ನ ಮನವಿ, ಇವತ್ತು ಚುನಾವಣೆಗಳು ಫಲಿತಾಂಶಗಳು ಇವೆಲ್ಲ ಹಳೆಯದು, 8-7 ಚುನಾವಣೆಗಳು ಚರ್ಚೆ ನಡೆ, ಇದು ಅವಶ್ಯಕತೆ ಒಂದು ಲೆವೆಲ್ಗೆ ತಂದು ಬಿಟ್ಟು ಮುಂದೆ ಹೋಗಿ ಮುಗಿದೋಗಿತ್ತು. ಈಗ ಇಷ್ಟೆಲ್ಲ ಚರ್ಚೆ ಬೇಕಿತ್ತ? ಈಗ ನಾವು ಇಲ್ಲಿ ನಾನು ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನಾನು ಈಳ್ದಾಗಲ್ಲ ಯಾರಿಗೂ. ಓಕೆ, ಈಗ ದಯವಿ ರಿಪ್ಲೈ ಆಗ್ಲಿ, ಮತ್ತೆ ಏನು ಕೂಡ ಚರ್ಚೆ ಮಾಡಬಹುದು. ನಾನು ನನಗೆ ಹಿಂಗೆ ಮಾತಾಡಬೇಕು ಅಂತ ಯಾರು ಹೇಳಕ್ಕಾಗಲ್ಲ. ಇದು ಗವರ್ನರ್ಸ್ ಅಡ್ರೆಸ್ ಮೇಲೆ ನೀವು ಮಾತಾಡಿದ್ದೀರಿ. ನಿನ್ನೆ ಕುಮಾರಸ್ವಾಮಿ ಅವರು ಇದ್ರ ಇಲಾಖೆ ಮೇಲೆ 1/2 ಗಂಟೆ ಮಾತಾಡಿದ್ರು, KB ಇಲಾಖೆ ಮೇಲೆ. ಅದು ಗವರ್ನರ್ಸ್ ಅಡ್ರೆಸ್ಗೆ ಸಂಬಂಧಪಟ್ಟದಾ? ಬಜೆಟ್ಗೆ ಸಂಬಂಧಪಟ್ಟದ್ದು. ಅದರಿಂದ ಅಲ್ಲ ಅಧ್ಯಕ್ಷರೇ, ಈಗ ವಿದ್ಯುಚ್ಛಕ್ತಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಈಗ ನಿಮ್ಮ ಇದಂಥದ್ದು ಜ್ಯೋತಿ ಅದೆಂಥದ್ದು ಮಾಡ್ಕೊಂಡಿದ್ದೀರಲ್ಲ, ಬಜೆಟ್ ಮೇಲೆ ಮಾತಾಡಿ ಬಂದಾಗ ಅದ್ರ ಬಗ್ಗೆ ನಾನು ಕೋರ್ಟ್ ಮಾಡ್ಬೇಕಾದ್ರೆ ಮಾತಾಡ್ಲೇಬೇಕು. ಆಯ್ತು, ಈಗ ಜ್ಯೋತಿ ಕಾರ್ಯಕ್ರಮದ್ದು ಈಗ ಅದ್ರ ಬಗ್ಗೆ ಚರ್ಚೆ ತಪ್ಪು ಅಂತ ಯಾಕೆ ಕೇಳ್ತೀರಿ? ಆಯ್ತು, ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದೀನಿ ಗವರ್ನರ್. ಈಗ ನಿಮ್ಮ ಬಜೆಟ್ ಮೇಲೆ ಮಾತಾಡಬೇಕಾದ್ರೂ ಮಾತಾಡಕ್ಕೆ ಸಿದ್ಧ ಇದ್ದೀನಿ ಅಧ್ಯಕ್ಷರೇ. ಈಗ ನಾನು ನಿಮ್ಮ 5 ಜ್ಯೋತಿ ಗ್ಯಾರಂಟಿ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದಷ್ಟೇ. ಈಗ ರಾಜ್ಯಪಾಲ ಭಾಷೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ಎಲ್ಲ ವಿಚಾರದ ಮಾತೆಲ್ಲ ಕೂಡ ಕೇಳಿದ್ದಾರೆ. ನಾನು ಬಜೆಟ್ ಮಂಡಿಸಿದ್ದೀನಿ, ಬಜೆಟ್ ಮೇಲೆ ಮಾತಾಡ್ತಕ್ಕಂಥದ್ದನ್ನ ಗವರ್ನರ್ಸ್ ಅಡ್ರೆಸ್ನಲ್ಲಿ ಮಾತಾಡೋಕ್ಕಾಗಲ್ಲ. ಮಾತಾಡಬಾರ್ದು ಅಂತಿಲ್ಲ, ಅಗತ್ಯ ಇಲ್ಲ.
ಆದರೂ ನಾನು ಸುಮ್ಮನೆ ಇದ್ದೀನಿ, ಬೇರೆಯವರಲ್ಲಿ ಅವ್ರು ಮಾತಾಡುವಾಗ ನಾನು ಸುಮ್ಮನೆ ಕೂತಿದ್ದೀನಿ, ಮಧ್ಯದಲ್ಲಿ ಎದ್ದೂ ಇಲ್ಲ, ಇಂಟರ್ಫಿಯರೂ ಆಗಿಲ್ಲ, ಏನೂ ಹೇಳಿಲ್ಲ, ಯಾರಿಗೂ ಏನೂ ಮಾತಾಡಿಲ್ಲ. ಬಸವರಾಜ್ ಮಾತಾಡಲೂ ಮಾತಾಡಿಲ್ಲ, ಕುಮಾರಸ್ವಾಮಿ ಮಾತಾಡಲೂ ಮಾತಾಡಿರಲಿಲ್ಲ. ನನಗೆ ಬೇರೆ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಎದ್ದೋದೆ. ವಾಕೌಟ್ ನಾ ಮಾಡೋದೇ ಇಲ್ಲ. ಹಂಗೆ ನೀನು ಮಾತಾಡೋದು ಕೇಳಬೇಕು ಅಂತ ಅನ್ನಿಸ್ತಿತ್ತು, ಆದರೆ ದಿವಸ ಮೀಟಿಂಗ್, ಅದಕ್ಕೋಸ್ಕರ ಹೋದೆ. ಇನ್ನೇ ಮನೆ ಅಧ್ಯಕ್ಷರೇ, ಜನರು ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, 42.9% ಓಟ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಅವರು ಅಧಿಕಾರದಲ್ಲಿದ್ದರು, ಆಪರೇಷನ್ ಕಮಲ ಮಾಡಿ ಎಲ್ಲ ತಗೊಂಡು ಮೆಜಾರಿಟಿ ಬಂದಿದ್ದರು, ಆದರೂ ಅವರಿಗೆ ಓಟ್ ಕೊಡಲಿಲ್ಲ. 36% ಮಾತ್ರ ಓಟ್ ಕೊಟ್ಟರು, 36 ಅಷ್ಟೇ ಮಾತು ಕೊಟ್ಟದು. ಬಿಜೆಪಿಯವರು ಅವರ ಓಟು ಡಿಕ್ಲೈನ್ ಆಗಿದೆ ಹೊರತು ಹೆಚ್ಚಾಗಿಲ್ಲ. ನಮ್ಮ ಓಟು ಹೆಚ್ಚಾಗಿದೆ, 2004 ಇಲ್ಲಿವರೆಗೆ ಜಾಸ್ತಿ ಆಗ್ತಾ ಹೋಗಿದೆ. ಅದರಿಂದ ಕಾಂಗ್ರೆಸ್ಸಿನ ಓಟು ಹೆಚ್ಚಾಗಿದೆ. ಈ ಸಾರಿ ಜನ ನಮಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾರೆ. ಬಟ್ ಕೆಲವರು ಮಾತಾಡ್ತಾರೆ, ನಮಗೆ ಹಿಂದಿನ ಸರ್ಕಾರದ ಇದರಿಂದ ಸೋತ್ಬಿಟ್ಟಿದ್ದೋ ನಾವು, ಭಾಗ್ಯಗಳನ್ನೆಲ್ಲ ಮಾಡಿ ಸೋತ್ಬಿಟ್ರು ಅಂತ. ಆ ಭಾಗ್ಯಗಳು ಮಾಡಿದ್ರಿಂದಲೇ ಮತ್ತೆ ಜನ ನಮಗೆ ಕೈ ಹಿಡಿದಿರ್ತಕ್ಕಂಥ ಈಗ ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ನಾವು ಮಾಡದೆ ಹೋಗಿದ್ರೆ, ಇದು ನಾನು ಹೇಳೋದಲ್ಲ, ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದ್ದಾರೆ. ಕೊರೋನಾ ಬಂದಿತ್ತಲ್ಲ, ಆಗ ಈ ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ ಜನ, ಭಾಳ ಜನ ಕೆಲಸ ಇಲ್ಲದೇನೆ, ಊಟ ಇಲ್ಲದೇನೆ, ಭಾಳ ಜನ ಸಾವಿಗೀಡಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಇವತ್ತು ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡಿದ್ದಾರೆ, ನಮ್ಮ ಎಲ್ಲ ಭಾಗ್ಯಗಳನ್ನೆಲ್ಲ ಜ್ಞಾಪಕ ಮಾಡ್ಕೊಂಡಿದ್ದಾರೆ. ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ಜನ ಪಶ್ಚಾತ್ತಾಪ ಪಟ್ಟಿದ್ದಾರೆ, ನಾವು ತಪ್ಪು ಮಾಡೋದು ಅಂತ ಹೇಳಿ. ಇವರು ಅಧಿಕಾರಕ್ಕೆ ಬಂದಮೇಲೆ ಇವ್ರು ನೋಡಿದ ಮೇಲೆ, ಇವ್ರು ಭ್ರಷ್ಟಾಚಾರ ನೋಡಿದ ಮೇಲೆ, ಇವರ ದುರಾಡಳಿತ ನೋಡಿದ ಮೇಲೆ ಜನ ಬೆಲೆಯಕ್ಕೆ ತತ್ತರಿಸೋಗಿದ್ರು ಜನ. ಅದಕ್ಕೋಸ್ಕರನೇ ನಾವು 5 ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. 5 ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. ಬೆಲೆ ಏರಿಕೆ ಒಂದು ಕಡೆ, ಜನ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ, ಜನರ ಜೇಬಿನಲ್ಲಿ ದುಡ್ಡಿಲ್ಲ. ಫಾರ್ ಎಕ್ಸಾಂಪಲ್, ಮನೆ ಅಧ್ಯಕ್ಷರೇ, ಈ ಬೆಲೆ ಏರಿಕೆ ಎಷ್ಟು ಮಟ್ಟಿಗಾಗಿತ್ತು ಅಂದರೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಹಾರ ಪದಾರ್ಥಗಳು, ಗೊಬ್ಬರ ಇವೆಲ್ಲ ಗಗನ ಕೊಟ್ಟೋಗಿದ್ದವು, ಮಾಡೋಕ್ಕೆ ಬದುಕು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡೋದು, ಈ 5 ಅನೌನ್ಸ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡೋದು, ಪಕ್ಷದಿಂದ 5 ಮಾಡಿ. ಮೊದಲನೇ ಗ್ಯಾರಂಟಿ ಮಾಡಿದ್ದು ನಾವು ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದೆ, ಗೃಹಜ್ಯೋತಿ ಕಾರ್ಯಕ್ರಮ ಮಾಡಿದೆ, ಅದು ಗೃಹಜ್ಯೋತಿ ಕಾರ್ಯಕ್ರಮ ಮಾಡಿದೆ. ಈಗ ಅದನ್ನು ಟೀಕೆ ಮಾಡ್ತಾರೆ. ಈಗ ಒಂದು ಕಡೆ ನರೇಂದ್ರ ಮೋದಿಯವರು ಹೇಳಿದ್ರು, ಒಂದು ಕಡೆ ಪ್ರಧಾನಮಂತ್ರಿಗಳು, ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಆರ್ಥಿಕವಾಗಿ ಈ 5 ಜಾರಿ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ. ದೇಶದಲ್ಲಿ ಸರ್, ರಾಜಸ್ಥಾನ, ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರೆ ದಿವಾಳಿ ಆಗ್ಬಿಡ್ತದೆ. ಬಿಜೆಪಿಯವರು ಕೂಡ ಹೇಳಿದ್ದಾರೆ, ಇಲ್ಲಿ ಕರ್ನಾಟಕದ ಬಿಜೆಪಿಯವರು ಕೂಡ ಹೇಳಿದ್ದಾರೆ.
ಬಸವರಾಜ ಬೊಮ್ಮಾಯಿಯವರು ಹೇಳಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳಿಲ್ವಾ? ಓಕೆ, ಬಿ ಜೆ ಪಿಯವರು ಹೇಳಿದ್ದಾರೆ ದಿವಾಳಿ ಆಗ್ಬಿಡ್ತದೆ ಅಂತ. ಈ ರಾಜ್ಯನ ಆರ್ಥಿಕವಾಗಿ ಯಾರು ದಿವಾಳಿ ಮಾಡಿದ್ರು ಅನ್ನೋದನ್ನು ಕೂಡ ನಾನು ಬಜೆಟ್ ಮೇಲೆ ಹೇಳ್ತೀನಿ, ಬಜೆಟ್ ಮೇಲೆ ಮಾತ್ರ ಉತ್ತರ ಕೊಡುವಾಗ ಹೇಳ್ತೀನಿ ಹೇಗೆ ದಿವಾಳಿ ಆಯಿತು ಈ ರಾಜ್ಯ ಆರ್ಥಿಕವಾಗಿ ಅಂತಕ್ಕಂಥದ್ದನ್ನು ಬಜೆಟ್ ಮೇಲೆ. ಈಗ ಇದರಲ್ಲಿ ಗವರ್ನರ್ಸ್ ಅಡ್ರೆಸ್ನಲ್ಲಿ ಹೇಳಕ್ಕೆ ಹೋಗಲ್ಲ ನಾನು, ಅಗತ್ಯ ಇಲ್ಲ. ಬಜೆಟ್ ಮೇಲೆ ಮಾತಾಡುವಾಗ ಮಾತಾಡ್ತೀನಿ. ಹೌದು, ನಾನು ಉತ್ತರ ಕೊಡುವಾಗ ಹೇಳ್ತೀನಿ. ಎಸ್ ಎಸ್, ಐ ಆಮ್ ಆಲ್ವೇಸ್ ವೆಲ್ಕಮ್. ಐ ಆಲ್ವೇಸ್ ನಿಮ್ಮ ಏನೇನು ಹೇಳ್ತೀರಿ ಎಲ್ಲನೂ ಗುರ್ತಾಕೊಂಡು ಉತ್ತರ ಕೊಡ್ತೀನಿ. ಬಟ್ ಏನಪ್ಪ ಅಂತಂದರೆ, ನೀವು ಆಪೋಸಿಷನ್ ಲೀಡರ್ ಆಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ. ನಾನು ಪಕ್ಕ ಚೇರ್ ಕೂತ್ಕೊಳ್ಳಿ. ಹಾಂ, ಇಲ್ಲಿ ನೋಡು ಖಾಲಿ ಇದೆ ಪಕ್ಕ ಚೇರ್. 11-12 ದಿನ ಆಯಿತು ನೀವು ಅಸೆಂಬ್ಲಿ ಪ್ರಾರಂಭ ಆಗಿ. 11-12 ದಿನ ಆಯಿತು. ಬಹುಶಃ ಇನ್ ದಿ ಹಿಸ್ಟ್ರಿ ಆಫ್ ದಿ ಕರ್ನಾಟಕ ಲೆಜಿಸ್ಲೇಚರ್ ಲೀಡರ್ ಆಫ್ ದಿ ಅಪೋಸಿಷನ್ ಇಲ್ಲದೇನೆ ಗವರ್ನರ್ಸ್ ಅಡ್ರೆಸ್ ಬಾನಿಲ ಚರ್ಚೆಯನ್ನು ಆಗ್ತಾ ಇರೋದು, ಬಜೆಟ್ ಮೇಲೆ ಬಜೆಟ್ ಮಂಡಿಸ್ತಾ ಇರತಕ್ಕಂಥದ್ದು, ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನ್ನ ಅನುಭವದಲ್ಲಿ. ಪದಲ್ಲಿ ಕಳೆದ 5 ವರ್ಷ ನಾನು ಲೋಕಸಭೆಗೆ ಹೋಗಿಲ್ಲ. ಅಲ್ಲ, ಲೀಡರ್ ಆಫ್ ಅಪೋಸಿಷನ್ ಇಲ್ದೇನೆ ಲೋಕಸಭೆ ಸ್ಥಾನಮಾನ ಕೊಡಲಿಲ್ಲ. ಈಗ ನಾವು 66 ಜನ ಇದೆ, ಆರು ಚಿಂತೆ ನಿಮಗೆ ಯಾಕೆ? ಇಟ್ ವಾಸ್ ನಾಟ್ ರೆಕಗ್ನೈಸ್ ಬೈ ದ ಲೋಕಸಭಾ ಸೆಕ್ರೆಟರಿ. ನೀವು ನಮ್ಮ ಬಗ್ಗೆ ಇಷ್ಟು ಕಾಳಜಿ ಮಾಡ್ತಿರಲಿಲ್ಲ ನನಗೆ. ಈಗ ನಿನ್ನ ಮೇಲೆ ಯಾವಾಗಲೂ ಕಾಳಜಿ ಇಲ್ಲ. ಆದರೂ 66 ಜನನು ನಾವು ಲೀಡರ್ ಆಫ್ ಅಪೋಸಿಷನ್, ನಮ್ಮ ಚಿಂತೆ ಮಾಡೋ ಅವಶ್ಯಕತೆ. ಆಯ್ತು, ಓಕೆ.